ಕರುಣಾಡಿಗೆ ಕೊರೋನಾ ನಾಲ್ಕನೇ ಅಲೆ ಆತಂಕ ಜೂನ್ನಲ್ಲಿ ಅಬ್ಬರಿಸಲಿದೆಯಂತೆ ರೂಪಾಂತರಿ ಆಟ ಐಐಟಿ ಕಾನ್ಪುರ ತಜ್ಞರಿಂದ ಎಚ್ಚರಿಕೆ ಕೋವಿಡ್ ನಿಂದ ಮತ್ತೆ ಶಾಲೆಗಳ ಮೇಲೆ ಪರಿಣಾಮ ಈ ವರ್ಷವೂ ಆನ್ಲೈನ್ ಕ್ಲಾಸ್ ಸಾಧ್ಯತೆ ಮಾಸ್ಕ್ ಲಸಿಕೆ ಬಗ್ಗೆ ಜನ ನಿಗಾವಹಿಸಬೇಕು ಎಂದ ಸಚಿವ ಸುಧಾಕರ್ ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ ಹೊಡೆದು ಯುವಕ ಸಾವು ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ ಸಂಸ್ಥೆ ವಿರುದ್ಧ ಎಫ್ಐಆರ್ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಸಿಐಡಿಯಿಂದ ಆರೋಪಿಗಳ ತೀವ್ರ ವಿಚಾರಣೆ ಪ್ರಮುಖ ಆರೋಪಿ ದಿವ್ಯ ಹಾಗರ್ಗಿಗೆ ಮುಂದುವರೆದ ಶೋಧ ಹಿಂದೂ ಹಬ್ಬದ ಮೇಲೆ ಒಂದು ಕಲ್ಲು ಬಿದ್ರೆ ಮುಸ್ಲಿಮರ ಮೇಲೆ ಸಾವಿರ ಕಲ್ಲು ಬೀಳ್ತಾವೆ ಇನ್ನು ಮುಂದೆ ಲವ್ ಕೇಸರಿ ಮಾಡಬೇಕಾಗುತ್ತೆ ಬಾಗಲಕೋಟೆಯಲ್ಲಿ ಮುತಾಲಿಕ್ ವಿವಾದಾತ್ಮಕ ಹೇಳಿಕೆ